ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಿಂಡಿ ಆಯ್ತಾ ಎಲ್ಲರದು? ಆಗಿಲ್ಲ ಅಂತ ಹೇಳಿ. ಯಾವ ಟೈಮ್ ಮಾಡಿ ಅಷ್ಟೇ. ವಿಡಿಯೋ ಹೋಗೋದು ಊಟದ ಟೈಮ್ಗೆ, ಸೊ ಎಲ್ಲರದು ಊಟ ಆಯ್ತಾ ಅಂತ ಕೇಳ್ಬೇಕು. ಇಲ್ಲ, ವಿಡಿಯೋ ಊಟ. ಇವಾಗ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಫೇಮಸ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಆ ಪ್ಲೇಸ್ ಯಾವ್ದು ಅಂತ ಇವಾಗ್ಲೂ ಇಲ್ಲಲ್ಲ, ನೀವು ನೋಡಿ ಖುಷಿ ಪಡಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ರೂಟ್ ಅಲ್ಲಿ ಯಾವ ತರ ಇರುತ್ತೆ, ಚಿಕ್ಕಮಂಗ್ಳೂರ್ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಟಾಟಾ, ಬಾಯ್ ಬಾಯ್. ಡಾಕ್ಯುಮೆಂಟ್ಸ್ ಇದಾವೆ ಪರ್ಸಲ್ಲಿ, ಮಾಡಿ ಡಾಕ್ಯುಮೆಂಟ್ಸ್ ಹೋಗಿರೋದು. ಏ, ಎಕ್ಸ್ಪ್ಲೈನ್ ಮಾಡೋ ಈ ರೋಡ್ ಬಗ್ಗೆ. ಈ ರೋಡ್ ಅಲ್ಲಿ ನಿಮ್ಗೆ ಏನ್ ಇನ್ಸಿಡೆಂಟ್ ಆಗಿತ್ತು ಅದನ್ನ ಹೇಳ್ರಿ. ಸೊ ಇವಾಗ ನೀವು ರೋಡ್ ನೋಡಿದ್ರಲ್ಲ, ನಾವು ಎಷ್ಟನೇ ಕ್ಲಾಸ್ ಇಂದ ಓಡಾಡುವುದು ಇಲ್ಲಿ? ನೀವು ಮಿಡ್ಲ್ ಸ್ಕೂಲ್ ಇಂದ? ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಇದೇ ರೋಡಲ್ಲಿ ಓಡಾಡಿರೋದು. ಸರಿ, ಪಿ ಯು ವರ್ಗೂ, ಫಸ್ಟ್ ಪಿ ಯು ವರ್ಗೂ ಇದೇ ರೋಡಲ್ಲಿ ಓಡಾಡಿರೋದು. ಇಲ್ಲೆಲ್ಲ ಹೆಂಗಿದೆ ಅಂದ್ರೆ, ಹೆಂಗಿದೆ ಸಿಂಗಲ್ ರೋಡ್, ಸಿಂಗಲ್ ರೋಡ್ ಅಲ್ಲಿ ಎಷ್ಟೊತ್ತ ನೈಟ್ ಎಲ್ಲ ಒಬ್ಬೊಬ್ರೆ ಓಡಾಡ್ತಾ ಇದ್ದೀವಿ. ಎಷ್ಟೊತ್ತಿ ಜಾರ್ಖಂಡ್ ಬಿದ್ದಿಯರ್ ಅಂತ ಗೊತ್ತಾ ಇಲ್ಲಿ. ಬೈಕ್ ಓಡಿಸೋದ್ರಲ್ಲಿ ಪಂಟ್ರು, ಸಕ್ಕತ್ತಾಗಿ ಬೈಕ್ ಓಡಿಸ್ತಾರೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನಡ್ಕೊಂಡ್ ಬರ್ತಿರ ಹೋಗು, ಈ ಪ್ಯಾಂಟ್ ಕೊಳೆ ಆಗುತ್ತೆ, ಅಲ್ಲೆಲ್ಲ ಹುಲ್ಲಿದೆ ಗಾಡಿಲಿ. ಬೆಂಗಳೂರು ಟಿಕ್ಟಾಕ್ ಟೈಮಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ವಿಡಿಯೋ, ಬರ್ಬೇಕಾದ್ರೆ ಒಂದು ವಿಡಿಯೋ, ಅದೆಲ್ಲ ಮಾಡ್ತಾ ಇದ್ವಿ. ಇವಾಗ ನೋಡಿದ್ರೆ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಯೂಟ್ಯೂಬ್ ಬಿಟ್ಟು. ಸೊ ಇದ್ರಲ್ಲಿ ಒಂದ್ರಲ್ಲೇ ವಿಡಿಯೋಸು ಏನಿದ್ರು ಬಿಡೋದು. ಇನ್ಸ್ಟಾಗ್ರಾಮಿಗೆ ಎಂಟ್ರಿ ಮಾಡಿ ಇವ್ರು ಇನ್ಸ್ಟಾಗ್ರಾಮ್ ಇಂದ ಔಟ್ ಆಗಿ ಯೂಟ್ಯೂಬಿಗೆ ಹೋಗಿದ್ದಾರೆ ನೋಡ್ರಿ. ಇಲ್ಲೊಂದು ಬಾವಿ ಇತ್ತು, ಕಳ್ದೋಗ್ಬಿಟ್ಟಿದೆ ಅನ್ಸುತ್ತೆ. ಓಕೆ ಓಕೆ, ಮುಚ್ಕೊಂಡ್ಬಿಟ್ಟಿದೆ ಬಾವಿ. ಮೆಮೊರೀಸ್, ಮೆಮೊರೀಸ್. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಕಾಫಿ ಎಸ್ಟೇಟಲ್ಲಿ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ. ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಂದ ಅಂದರೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು. ಯಾವ ಥರ ಅಂದರೆ, ನಮಗೆ ಅವಾಗ ಫುಲ್ ಸಂಬಳ ಕೊಡ್ತಾ ಇರಲಿಲ್ಲ. ನಮ್ಮಮ್ಮ ಕಾಫಿ ಹಣ್ಣು ಕುಯ್ತಾ ಇದ್ರು, ಅವ್ರ ಜೊತೆಗೆ ನಾವು ಪಾರ್ಟ್ನರ್ಸ್ ಅಷ್ಟೇ. ಸೊ ಅಲ್ಲಿ ಹೋದಾಗ ಎಲ್ಲ ಮೆಮೊರೀಸ್ ಎಲ್ಲ ರಿಕಾಲ್ ಆಗ್ತಾ ಇತ್ತು. ಈ ತೋಟಗಳಲ್ಲೆಲ್ಲ ಕೆಲಸ ಮಾಡಿದ್ದು, ಓಡಾಡಿದ್ದು, ಅಲ್ಲಿ ಸಖತ್ತಾಗಿರ್ತಾ ಇತ್ತು. ಸೊ ಆ ಲೈಫೇ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸುತ್ತೆ ನನಗೆ, ಇವಾಗ ದೊಡ್ಡವರಾದ್ಮೇಲೆ. ಅದಕ್ಕಿಂತ ಅವಾಗೆ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸೊ ಈಗಲೂ ಏನು ಕಮ್ಮಿ ಇಲ್ಲ, ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಎಲ್ಲಾನು ಮಾಡ್ತಾ ಇದ್ದೀವಿ. ಬಟ್ ಏನೇ ಆದರೂ ಎಲ್ಲರಿಗೂ ಅನಿಸುತ್ತಲ್ವಾ, ನಾವು ಸಣ್ಣ ವಯಸ್ಸಿದ್ದಾಗಲೇ ಚೆನ್ನಾಗಿತ್ತು ಅಂತ. ಸೊ ಆ ಥರ ಫೀಲ್ ಅಷ್ಟೇ. ಸೊ ಇದೆಲ್ಲ ನೋಡಿಕೊಂಡು ಅಲ್ಲಿನ ನೇಚರ್ ಎಂಜಾಯ್ ಮಾಡಿಕೊಂಡು ಅಲ್ಲಿಗೆ ಹೊರಟ್ವಿ. ಸೊ ಇವಾಗ ವಾಯ್ಸ್ ಕೊಟ್ಟು ಡಿಸ್ಟರ್ಬ್ ಮಾಡಲ್ಲ, ಹೋಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಬನ್ನಿ. ಶೋಕಿ ಮುಖ ತರ್ಸು, ಮುಖ ತರ್ಸು. ಕಮೆಂಟ್ ಮಾಡ್ಬಿಡು. ಏ, ಇಲ್ಲೇ ಇದೆಯಲ್ಲ ಜಾಗ, ಬರ್ರೋ. ಹಾಯ್ ಮಾಡ್ರಿ, ಇವಾಗ ಲೊಕೇಶನ್ ರೀಚ್ ಆಗಿ ಎಲ್ಲಿಗೆ ಬಂದಿದೀವಿ ಹೇಳ್ರಿ. ಎಷ್ಟೋ ಮೂವಿದು ಸೀರಿಯಲ್ಸು ಎಲ್ಲ ಇಲ್ಲಿ ಶೂಟ್ ಆಗಿದೆ. ನಮ್ ಚಿಕ್ಕಮಂಗ್ಳೂರಿಗೆ ಬಂದ್ರೆ ಪ್ರತಿ ಪ್ಲೇಸ್ ಟೂರಿಸ್ಟ್ ಪ್ಲೇಸ್. ಶಿವರಾಜ್ ಕುಮಾರ್ ವಿಷ್ಣುವರ್ಧನ್.
ಸಶೀಲ್ ಕಾಶ್ಲಿ ಜಾ ಮನೆಯಲ್ಲ ತರ್ಬೇಕಾದ್ರೂ ಸಿಸ್ಟರ್ಸ್ ಆಗೋರಿದ್ರೆ ಸಿಸ್ಟರ್ಸ್ ಆಗೋಕ್ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಅಲೇನಾ ಸಿಸ್ಟರ್ಸ್ ಆಗಕ್ ಯಾರಾದ್ರೂ ಇಷ್ಟ ಇದ್ರೆ ಸಿಸ್ಟರ್ಸ್ ಅಂತ ಅನ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ ಏನಂತ ಏನಂತ ಹೇಳ್ಬೇಕು ಎಲ್ಲ ರಿಪೋರ್ಟ್ ಮಾಡ್ಬಿಡಿ ರಿಪೋರ್ಟ್ ತಡಿ ಅವನಿಗೆ ಏ ನಿಂದ ಅಕೌಂಟ್ ನೇಮ್ ಏನೋ ಬಾಬು ಬಾಬು ಕಿಚ್ಚ ಅವನಿಗೆ ಬೇಕಾದ್ರೆ ಫಾಲೋ ಮಾಡಿ ಅವನಿಗೆ ರಿಪೋರ್ಟ್ ಮಾಡಿ ಬೇಡ ನನ್ನ ತಮ್ಮಂಗೆ ಯಾರು ಹುಡುಗಿ ಅದಕ್ಕೆ ಹಾಯ್ ಫ್ರೆಂಡ್ಸ್ ಅಗ್ಲಗ್ಲ ಹಾಯ್ ಮಾಡಿದಪ್ಪ ನೆನ್ನೆ ಇವತ್ ಜೊತೆಲಿದ್ರಲ್ಲ ನಿಂಗೆ ಏನ್ ಅನ್ನಿಸ್ತು ಬೋಲ್ ಬೋಲ್ ನನಗೆ ಬಂದಿದ್ದೆ ತುಂಬಾ ಖುಷಿ ಆಯ್ತು ಆದ್ರೆ ನಿನಗೆ ಟೈಮ್ ಕೊಡ್ಲಿಲ್ಲದಕ್ಕೆ ನಂಗೆ ವರ್ಕ್ ಇರೋದಕ್ಕೆ ಪಾರ್ಟ್ ಟೈಮ್ ವರ್ಕ್ ಇರೋದಕ್ಕೆ ಸ್ವಲ್ಪ ಬೇಜಾರಾಯ್ತು ಏನು ಆದ್ರೂ ಟೈಮ್ ಕೊಟ್ಟಿದ್ದೀನಿ ಆದ್ರೂ ನೀನ್ ಬೇಜಾರಾಗಿ ನಂಗೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಆಮೇಲೆ ಸಖತ್ ಖುಷಿ ಆಯ್ತು ನೀನ್ ಬಂದಿದ್ದು ಒಂದ್ ವರ್ಷದ ಮಟ್ಟಿಗೆ ಆಯ್ತು ನೋಡೋದಲ್ಲ ಇನ್ನೇನ್ ಮೊನ್ನೆ ಹಾಸನಿಗೆ ಬಂದಾಗ ನೋಡಿದ್ ಬಿಟ್ರೆ ಮತ್ತೆ ನೋಡಿರ್ಲಿಲ್ಲ ಏನ್ ನೀನ್ ಬಂದಾಗ್ಲೇ ನಾವ್ ರೀಲ್ಸ್ ಫೋಟೋಸ್ ಅವನ್ನೇ ಅಕ್ಕನೊಂದು ವರ್ಷ ನಿಮ್ ಸಿಗತ್ತಂಗ ಉಜ್ಜಬೇಕು ಅದೇ ನನ್ ಪರಿಸ್ಥಿತಿ ಇದೇ ಕೆಲ್ಸ ಇವಾಗ ಬರ್ತಾರೆ ನೆಕ್ಸ್ಟ್ ಮಂತ್ ಬರ್ತಾರೆ ಅವಾಗ ಬ್ಲಾಗ್ ಮಾಡಿರ್ತೀನಿ ಅವಾಗ ಹೆಂಗೆಂಗ್ ಎಂಜಾಯ್ಮೆಂಟ್ ಮಾಡ್ತೀವಿ ನೋಡುವ ಹೋಗ್ಬೇಡ ಅಂತಂದ್ರೆ ಹೋಗ್ತಿದಾರೆ ಏನ್ ಮನಗಿಲ್ಲ ನಮ್ಮ ಅಮ್ಮನಂತೂ ಪ್ರೆಸರ್ ಮನೇಲಿ ಹಬ್ಬ ಮಾಡ್ಬೇಕಂತೆ ಅದಕ್ಕೆ ಹೋಗ್ತಿದಾರೆ ನಾವು ಅವಾಗ ಸ್ಕೂಲ್ ಟೈಮಲ್ಲೂ ಹಿಂಗೆ ಫೋನ್ ಇಟ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗ್ಲೂ ವಿಡಿಯೋ ಮಾಡ್ತಿದ್ವಿ ಅದು ಯೂಟ್ಯೂಬ್ಗೆ ಅವಾಗ ಆಗ್ತಿದ್ದು ಟಿಕ್ಟಾಕಿಗೆ ಫೇಮಸ್ ಅದೇ ಟಿಕ್ಟಾಕೆ ಇನ್ಸ್ಟಾಗ್ ಇವರು ಇದ್ ಮಾಡ್ಕೊಂಡಿದ್ರೆ ಇನ್ನು ಎಲ್ಲರಿಗಿಂತ ಫೇಮಸ್ ಆಗಿರೋರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲಿಲ್ಲ ಇನ್ಸ್ಟಾಗ್ರಾಮ್ ಆಕ್ಟಿವಿಟಿ ಕಮ್ಮಿ ಆಯ್ತು ಹಂಗಾಗಿ ರೀಸೆಂಟಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ರೀಸೆಂಟಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನಾರ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ ಅಲ್ಲಿ ಇದ್ದಾರೆ ಅವಾಗ ಸಮಥಿಂಗ್ 50K ಹತ್ತತ್ರ ಇತ್ತು ಫಾಲೋವರ್ಸ್ ಟಿಕ್ಟಾಕ್ ಅಲ್ಲಿ ಆಮೇಲೆ ಟಿಕ್ಟಾಕ್ ಹೊಂಟೋಯ್ತು ಟಿಕ್ಟಾಕ್ ಬ್ಯಾನ್ ಆದಾಗ ಅದರಲ್ಲಿದ್ದ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ಆಗೋದು ನಮ್ಮ ಇನ್ನು ಹಳೆ ಟಿಕ್ಟಾಕ್ ಕೂಡ ಚೆನ್ನಾಗಿ 2020 2019 ಎಲ್ಲ ಟಿಕ್ಟಾಕ್ ಮಾಡಿದ್ವಿ ನಾವು ಇವಾಗ ಹಿರೇಕೊಳ್ಳಲ್ಲೇ ನೋಡಿದ್ದೀರಾ ಅನ್ಸುತ್ತೆ ಕೈಯಲ್ಲಿ ಬೀಡೆ ಇದೆ ಇದು ನಮ್ಮ ತಾತಂದು ನಂದಲ್ಲ ಸೊ ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಯೂಟ್ಯೂಬ್ ಚಾನಲ್ ಅತಿ ಶೀಘ್ರದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲ ಅತ್ಗೆ ನಮ್ಮ ಅತ್ಗೆ ಅದು ಯೂಟ್ಯೂಬ್ ಚಾನಲ್ ಬರುತ್ತೆ ಸೊ ಅದು ಕ್ರಿಯೇಟ್ ಮಾಡೋದ್ರೆ ನೇಮ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಥ್ಯಾಂಕ್ ಯು ಸೋ ಮಚ್ ಟಾಟಾ ಟಾಟಾ ಮಾಡ್ರಿ ಬಾಯ್ ಬಾಯ್.